ಮೊದಲನೆಯ ಪ್ರಶ್ನೆ, ರಾಮಾಯಣವು ಯಾವ ಯುಗಕ್ಕೆ ಸೇರಿದೆ? ಎ ತ್ರೇತಾಯುಗ, ಬಿ ಸತ್ಯಯುಗ, ಸಿ ದ್ವಾಪರ ಯುಗ, ಡಿ ಕಲಿಯುಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಲಿಯುಗ. ಎರಡನೆಯ ಪ್ರಶ್ನೆ, ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಎ ಮೂತ್ರಪಿಂಡ, ಬಿ ಕಿಡ್ನಿ, ಸಿ ಮೆದುಳು, ಡಿ ಹೃದಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡಗಳು. ಮೂರನೆಯ ಪ್ರಶ್ನೆ, ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ? ಎ 10, ಬಿ 18, ಸಿ 8, ಡಿ 7 ಅಧ್ಯಾಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 18 ಅಧ್ಯಾಯಗಳು. ಐದನೆಯ ಪ್ರಶ್ನೆ, ಅಭಿಮನ್ಯುವಿನ ಹೆಂಡತಿಯ ಹೆಸರೇನು? ಎ ಉತ್ತರೆ, ಬಿ ಸೀತೆ, ಸಿ ಸುಭದ್ರ, ಡಿ ಸುರುಚಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರೆ. ಆರನೆಯ ಪ್ರಶ್ನೆ, ಮಹಾಭಾರತ ಯುದ್ಧವು ಯಾರ ನಡುವೆ ನಡೆಯಿತು? ಎ ಪಾಂಡವರು ಮತ್ತು ಕೌರವರು, ಬಿ ಕೃಷ್ಣ ಮತ್ತು ಕಂಸ, ಸಿ ದೇವರು ಮತ್ತು ರಾಕ್ಷಸರು, ಡಿ ಕೃಷ್ಣ ಮತ್ತು ಅಸುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಂಡವರು ಮತ್ತು ಕೌರವರು. ಏಳನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ದೇಶ ಯಾವುದು? ಎ ರಷ್ಯಾ, ಬಿ ಅಮೆರಿಕಾ, ಸಿ ಇಂಡಿಯಾ, ಡಿ ಭೂತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ. ಎಂಟನೆಯ ಪ್ರಶ್ನೆ, ಕರ್ನಾಟಕದ ಯಾವ ಭಾಗದಲ್ಲಿ ಕಡಿಮೆ ಮಳೆ ಆಗುತ್ತದೆ? ಎ ಆಗುಂಬೆ, ಬಿ ಚಳ್ಳೆಕೆರೆ, ಸಿ ಕೋಲಾರ, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಳ್ಳೆಕೆರೆ. ಒಂಬತ್ತನೆಯ ಪ್ರಶ್ನೆ, ಭಾರತದ ಅತ್ಯಂತ ಶುದ್ಧವಾದ ನದಿ ಯಾವುದು? ಎ ಚಂಬಲ್ ನದಿ, ಬಿ ಕಾವೇರಿ ನದಿ, ಸಿ ಬ್ರಹ್ಮಪುತ್ರ ನದಿ, ದಿ ಹುಮ್ಗೋಟ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹುಮ್ಗೋಟ್ ನದಿ. ಹತ್ತನೆಯ ಪ್ರಶ್ನೆ, ಸಿಂಹ ಎಷ್ಟು ವರ್ಷ ಬದುಕಬಲ್ಲದು? ಎ 16 ವರ್ಷ, ಬಿ 19 ವರ್ಷ, ಸಿ 23 ವರ್ಷ, ಡಿ 45 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 16 ವರ್ಷ. ಹನ್ನೊಂದನೆಯ ಪ್ರಶ್ನೆ, ಗೋಡಂಬಿ ತಿಂದರೆ ಏನು ಉಪಯೋಗ? ಎ ಬಿ ಪಿ ನಿಯಂತ್ರಣ, ಸಿ ಉತ್ತಮ ಆರೋಗ್ಯ, ಬಿ ಕಣ್ಣಿಗೆ ಒಳ್ಳೆಯದ್ದು, ಡಿ ಮಧುಮೇಹ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಪಿ ನಿಯಂತ್ರಣ.